ನಾವು ಇಂದು ಅತಿ ಶ್ರೀಮಂತರ ಬಗ್ಗೆ ಮಾತನಾಡುತ್ತೇವೆ. ನಂತರ ನಾವು ದೊಡ್ಡ ಕಂಪನಿಗಳು, ದುಬಾರಿ ವಸ್ತುಗಳನ್ನು ಹೊಂದಿರುವವರು ಮತ್ತು ಐಷಾರಾಮಿ ಜೀವನವನ್ನು ನಡೆಸುವವರ ಬಗ್ಗೆ ಆಗಾಗ್ಗೆ ಚರ್ಚಿಸುತ್ತೇವೆ. ಪ್ರಪಂಚದ ಅತ್ಯಂತ ಶ್ರೀಮಂತ ವ್ಯಕ್ತಿ ಎಲೋನ್ ಮಸ್ಕ್, ಅಮೆಜಾನ್ ಸಂಸ್ಥಾಪಕ ಜೆಫ್ ಬೆಜೋಸ್, ಭಾರತದ ಶ್ರೀಮಂತ ಮುಕೇಶ್ ಅಂಬಾನಿ, ಅದಾನಿ ಗ್ರೂಪ್ ಮುಖ್ಯಸ್ಥ ಗೌತಮ್ ಅದಾನಿ ಮತ್ತು ಇತರರು ತಕ್ಷಣವೇ ನಮ್ಮ ನೆನಪಿಗೆ ಬರುವ ಕೆಲವು ಹೆಸರುಗಳು. ಆದರೆ ವಾಸ್ತವವಾಗಿ ಇತಿಹಾಸದಲ್ಲಿ ಅನೇಕ ಜನರಿದ್ದಾರೆ. ಅವರ ಸಂಪತ್ತು ಮೇಲೆ ತಿಳಿಸಿದ ಜನರ ಅದೃಷ್ಟಕ್ಕಿಂತ ಹೆಚ್ಚಾಗಿದೆ. ಅಂತಹ ವ್ಯಕ್ತಿಗಳಲ್ಲಿ ಒಬ್ಬರು ಚೀನಾದ ಸಾಮ್ರಾಜ್ಞಿ ವು. ಹಲವಾರು ವರದಿಗಳ ಪ್ರಕಾರ ಸಾಮ್ರಾಜ್ಞಿ ವು ಭೂಮಿಯ ಮೇಲೆ ವಾಸಿಸುವ ಅತ್ಯಂತ ಶ್ರೀಮಂತ ಮಹಿಳೆ. ಆಕೆಯ ನಿವ್ವಳ ಮೌಲ್ಯವು ಯುನೈಟೆಡ್ ಸ್ಟೇಟ್ಸ್ $16 trillion ಎಂದು ಅಂದಾಜಿಸಲಾಗಿದೆ. ಇದು ಮಸ್ಕ್, ಮುಕೇಶ್ ಅಂಬಾನಿ, ಜೆಫ್ ಬೆಜೋಸ್ ಮತ್ತು ಇತರ ನಿವ್ವಳ ಮೌಲ್ಯಕ್ಕಿಂತ ಹೆಚ್ಚು. ಸಾಮ್ರಾಜ್ಞಿ ವು ಟ್ಯಾಂಗ್ ರಾಜವಂಶಕ್ಕೆ ಸೇರಿದವಳು ಮತ್ತು ಮಾನೆ ಖಂ ಪ್ರಕಾರ ಇತಿಹಾಸದಲ್ಲಿ ಅತ್ಯಂತ ಶ್ರೀಮಂತ ಮಹಿಳಾ ದೊರೆ. ಇತಿಹಾಸಕಾರರ ಪ್ರಕಾರ ಸಾಮ್ರಾಜ್ಞಿ ವು ತುಂಬಾ ಕುತಂತ್ರ ಮತ್ತು ನಿರ್ದಯ ವ್ಯಕ್ತಿಯಾಗಿದ್ದರು ಮತ್ತು ಕೆಲವು ವರದಿಗಳು ಅಧಿಕಾರದಲ್ಲಿ ಉಳಿಯಲು ತನ್ನ ಸ್ವಂತ ಮಕ್ಕಳನ್ನು ಸಹ ಕೊಂದಳು ಎಂದು ಹೇಳುತ್ತವೆ. ಇದು BHI ಕನ್ನಡ ವಾಹಿನಿ. ದಯವಿಟ್ಟು ಲೈಕ್ ಮಾಡಿ ಮತ್ತು ಚಂದಾದಾರರಾಗಿ ಎಲ್ಲರಿಗೂ ಧನ್ಯವಾದಗಳು.